ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಪುನರ್ಬೇಷ ಸಂಸ್ಕರ್ಗೆ ಸ್ವಾಗತ ಸುಸ್ವಾಗತ ಎಷ್ಟೋ ನೆಚ್ಚಿನ ವಿದ್ಯಾರ್ಥಿ ಮಿತ್ರರು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇದ್ದರು ಏನಪ್ಪ ಅಂತಂದರೆ ಸರ್ ಫಸ್ಟ್ ಯು ಸಿ ಮತ್ತು ಸೆಕೆಂಡ್ ಯು ಸಿಗೆ ಸಂಬಂಧಿಸಿದ ಹಾಗೆ ಬಯಾಲಜಿ ಪ್ಯಾಟರ್ನ್ ಅಂದರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ದಯವಿಟ್ಟು ತಿಳಿಸ್ಕೊಡಿ ಸರ್ ಅಂತ ಕೇಳ್ತಾ ಇದ್ದರು ಖಂಡಿತ ವಿದ್ಯಾರ್ಥಿ ಮಿತ್ರರೇ ಈ ಒಂದು ವಿಡಿಯೋದಲ್ಲಿ ಫಸ್ಟ್ ಪಿ ಯು ಸಿ ಟೆಸ್ಟ್ ಅಂದರೆ ಆಗಸ್ಟ್ನಲ್ಲಿ ನಡೆಯುವಂತಹ ಒಂದು ಬಯಾಲಜಿ ಸಬ್ಜೆಕ್ಟ್ನ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಹೊಸದಾಗಿ ನೀವು ನಮ್ಮ ಚಾನಲ್ಗೆ ಭೇಟಿಯನ್ನು ಕೊಟ್ಟಿದ್ದರೆ ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದ್ರೆ ನಿಮಗೆ ಮಿಟರ್ ಆಗಿರ್ಬೋದು ಆಗಿರ್ಬೋದು ಅಥವಾ ಮುಂದಿನ ದಿನಗಳಲ್ಲಿ ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ಸಿಟಿ ಟಿ ಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನ ಕೊಡ್ತಾ ಇರ್ತವೆ ಮತ್ತೆ ತಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ನ ಕ್ಲಿಕ್ ಮಾಡಿ ಜೊತೆಗೆ ಆಲ್ ಅನ್ನೋದನ್ನ ಒತ್ತಿ ಬನ್ನಿ ಈಗ ನೋಡ್ತಾ ಹೋಗೋಣ ಅದರಲ್ಲಿ ಮೊದಲನೇ ಮೇನ್ ನೋಡ್ತಾ ಹೋಗೋಣ ಮೊದಲನೇ ಮೇನಲ್ಲಿ ನಿಮಗೆ ಎಮ್ ಸಿ ಕ್ಯೂ ಕ್ವಶನ್ಸ್ ಇರುತ್ತೆ ಅದೇ ಎಮ್ ಸಿ ಕ್ಯೂ ಕ್ವಶನ್ಸ್ ಇದ್ರೆ ನಿಮಗೆ ಎಷ್ಟು ಕ್ವಶನ್ ಕೇಳ್ತಾರೆ ಎಮ್ ಸಿ ಕ್ಯೂ ಕ್ವಶನ್ಸ್ ಅಲ್ಲಿ ಅನ್ನೋದನ್ನ ನೋಡೋದಾದ್ರೆ ಮಲ್ಟಿಪಲ್ ಚೈಸ್ ಟೋಟಲ್ ಸೆವೆನ್ ಕ್ವಶನ್ಸ್ ಇರುತ್ತೆ ನೀವು ಎಷ್ಟು ಕ್ವಶನ್ಸ್ಗೆ ಆನ್ಸರ್ಸ್ ಮಾಡಬೇಕಾಗುತ್ತೆ ಎಮ್ ಸಿ ಕ್ಯೂ ಕ್ವಶನ್ಸ್ ಟೋಟಲ್ ಆಗಿ ನೀವು ಏಳು ಕ್ವಶನ್ ಗಳಿಗೆ ಆನ್ಸರ್ ಮಾಡಬೇಕಾಗುತ್ತೆ ಸೆವೆನ್ ಮಾರ್ಕ್ಸ್ ಇರುತ್ತೆ ಓಕೆ ಸೆವೆನ್ ಮಾರ್ಕ್ಸ್ ಇರುತ್ತೆ ಇನ್ನು ಸೆಕೆಂಡ್ ಮೇನು ಫೀಲ್ ಇನ್ ದ ಇರುತ್ತೆ ಸೊ ಟೋಟಲ್ ಆಗಿ ತ್ರೀ ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಬೇಕಾಗುತ್ತೆ ಸೊ ಒಂದೊಂದು ಕ್ವಶನ್ ಒಂದೊಂದು ಮಾರ್ಕ್ಸ್ ಅಂತಂದ್ರೆ ತ್ರೀ ಮಾರ್ಕ್ಸ್ ಇರುತ್ತೆ ಅದೇ ರೀತಿ ಈ ಥರ್ಡ್ ಮೇನಲ್ಲಿ ಟೂ ಮಾರ್ಕ್ಸ್ ಕ್ಷನ್ಸನ್ನ ಕೇಳ್ತಾರೆ ಸೊ ಅದರಲ್ಲಿ ನಿಮಗೆ ಐದು ಕೊಷನ್ಸನ್ನ ಕೇಳಿರ್ತಾರೆ ಮೂರು ಕ್ವಶನ್ಸ್ಗೆ ನೀವು ಆನ್ಸರನ್ನು ಮಾಡ್ಬೇಕಾಗುತ್ತೆ ಒಂದೊಂದು ಕ್ಷನ್ಗೆ ಎರಡೆರಡು ಮಾರ್ಕ್ಸ್ ಅಂತಂದ್ರೂ ಕೂಡ ಸಿಕ್ಸ್ ಮಾರ್ಕ್ಸ್ ನಿಮ್ಮದಾಗುತ್ತೆ ಇನ್ನು ಅದೇ ರೀತಿಯಾಗಿ ಫೋರ್ತ್ ಮೇನಲ್ಲಿ ತ್ರೀ ಮಾರ್ಕ್ಸ್ ಕೊಷನ್ಸ್ ಇರುತ್ತೆ ಅಲ್ಲೂ ಕೂಡ ಐದು ಕ್ವೆಷನ್ಸ್ ಕೊಟ್ಟಿರ್ತಾರೆ ಯಾವುದಾದ್ರೂ ಚಾಯ್ಸ್ ಮಾಡ್ಕೊಂಡು ನೀವು ಮೂರು ಕೊಷನ್ಸ್ಗೆ ಆನ್ಸರ್ ಮಾಡಬೇಕಾಗತ್ತೆ ಸೊ ಒಂದು ಕ್ವಶನ್ಸ್ಗು ಮೂರು ಮೂರು ಮಾರ್ಕ್ಸ್ ಇರುತ್ತೆ ಸೊ ಟೋಟಲ್ ಆಗಿ ನಿಮಗೆ ಫೋರ್ತ್ ಮೇನಲ್ಲಿ ಒಂಬತ್ತು ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ ಇನ್ನು ಫಿಫ್ತ್ ಮೇನಲ್ಲೂ ಕೂಡ ನೋಡ್ತಾ ಹೋಗೋಣ ಫೈವ್ ಮಾರ್ಕ್ಸ್ ಕ್ವೆಶನ್ಸ್ನ ಕೇಳ್ತಾರೆ ಟೋಟಲ್ಲಾಗಿ ನಾಲ್ಕು ಕ್ವಶನ್ಸ್ ಇರುತ್ತೆ ಯಾವುದಾದ್ರೂ ಎರಡು ಕ್ವಶನ್ಗೆ ಆನ್ಸರ್ ಮಾಡಬೇಕಾಗತ್ತೆ ಸೊ ಒಂದೊಂದು ಕ್ವಶನ್ಸ್ಗೆ ಐದೈದು ಮಾರ್ಕ್ಸ್ ಆಗಿರೋದ್ರಿಂದ ಟೋಟಲಾಗಿ ಟೆನ್ ಮಾರ್ಕ್ಸ್ ಆಗುತ್ತೆ ಸೊ ಆಗಿ ನೀವು ಫಸ್ಟ್ ಟೆಸ್ಟನ್ನು ಬರೆಯುವಂಥದ್ದು ತರ್ಟಿ ಫೈವ್ ಮಾರ್ಕ್ಸ್ಗೆ ಓಕೆ ಸೊ ನಿಮಗೆ ಇನ್ನೂ ಯಾವ ಒಂದು ಸಬ್ಜೆಕ್ಟ್ಸ್ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ಮರಿದೇನೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಎಲ್ಲ ಬಯಾಲಜಿ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ ಬಯಾಲಜಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು